ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಎಷ್ಟೊಂದು ದಿನದಿಂದ ಕೇಳ್ತಾ ಇದ್ರಿ ಆದಷ್ಟು ಡೈಲಿ ವಿಡಿಯೋಸ್ನ ಅಪ್ಡೇಟ್ ಮಾಡಿ ಅಂತ. ಖಂಡಿತ ನಾನು ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ಎಲ್ಲ ವಿಡಿಯೋಸ್ ಆಲ್ರೆಡಿ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಎಲ್ಲ ಎಷ್ಟೊಂದು ವಿಡಿಯೋ ಶೂಟ್ ಮಾಡಿಟ್ಕೊಂಡಿದ್ದೀನಿ, ಎಲ್ಲ ಒನ್ ಬೈ ಒನ್ ಎಡಿಟ್ ಮಾಡಿಬಿಟ್ಟು ಲೇಟ್ ಪೋಸ್ಟ್ ಆದರೂ ಪರವಾಗಿಲ್ಲ, ನಿಮಗೆ ರೀಚ್ ಆಗಲಿ ಅಂತೇಳಿ ಆದಷ್ಟು ಎಲ್ಲ ವಿಡಿಯೋಸ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ. ನಾನು ಅಮೆರಿಕದಲ್ಲಿರೋ ವಾಷಿಂಗ್ಟನ್ ಸ್ಟೇಟಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ. ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ, ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ನೋಡ್ಬೋದು ಇವತ್ತು ನಾನು ನಿಮ್ಮೆಲ್ಲರನ್ನೂ ಆಚೆ ಕರ್ಕೊಂಡು ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಇವತ್ತು ಡೇ ಬಂದು ತುಂಬಾ ಚೆನ್ನಾಗಿದೆ. ನಾನು ಇವಾಗ ನನ್ನ ಗಾರ್ಡನಲ್ಲಿ ನಿಂತ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಇನ್ಮುಂದೆ ನಿಮ್ಮನ್ನ ಆದಷ್ಟು ಸಮ್ಮರ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗ್ಬೋದು. ವಿಂಟರ್ ಅಂತ ಬಂದರೆ ಅಷ್ಟು ಏನು ಮಾಡೋದಿಲ್ಲ, ಎಲ್ಲನೂ ಏನಾದರೂ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲ ಇಂಡೋರ್ ಗೇಮ್ಸ್ ಆಡೋದು ಆ ಥರ ಏನಿದ್ರೂ ಇಂಡೋರ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ನಾವು ಕೂಡ ಇಲ್ಲಿ ಸಮ್ಮರ್ ಯಾವಾಗ ಬರುತ್ತೆ ಅಂತ ತುಂಬಾ ಕಾಯ್ತಾ ಇರ್ತೀವಿ. ಇವಾಗಂತೂ ಆರಾಮಾಗಿ ಓಡಾಡ್ಬೋದು, ಅಟ್ಲೀಸ್ಟ್ ಲೈಟ್ ವೈಟ್ ಜಾಕೆಟ್ ಹಾಕೊಂಡು ಓಡಾಡ್ಬೋದು. ಇವತ್ತು ನಾನು ನಿಮ್ಮನ್ನು ಎರಡು ಕಡೆ ಕರ್ಕೊಂಡು ಹೋಗ್ತೀನಿ. ಒಂದು ಬಂದು ಇಲ್ಲಿ ಅಮೆರಿಕದಲ್ಲಿ ಸ್ಟೇಡಿಯಂ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸ್ಟೇಡಿಯಮಲ್ಲಿ ಅದು ಲ್ಯೂಮಿನ್ ಫೀಲ್ಡ್ ಅಂತ, ಅದನ್ನ ಆಲ್ಮೋಸ್ಟು ನಾನು ಬಂದು 4 ವರ್ಷದಲ್ಲಿ ಎಷ್ಟೊಂದು ಸಲ ಹೆಸರು ಚೇಂಜ್ ಮಾಡಿದ್ದಾರೆ. ಮೊದಲು ಅದನ್ನು ಸೆಂಚುರಿ ಲಿಂಕ್ ಸ್ಟೇಡಿಯಂ ಅಂತ ಕರೀತಾ ಇದ್ರು, ಹಾಗೆ ಟಿ ಮೊಬೈಲ್ ಪಾರ್ಕ್ ಅಂತ ಕರೀತಾ ಇದ್ರು, ಇವಾಗ ಲ್ಯೂಮಿನ್ ಫೀಲ್ಡ್ ಅಂತ ಚೇಂಜ್ ಮಾಡಿದ್ದಾರೆ. ಇವತ್ತು ಸ್ಟೇಡಿಯಮ್ಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮಾನ್ಸ್ಟರ್ ಟ್ರಕ್ ಅಂತ ಒಂದು ಶೋ ಇದೆ. ಆ ರೇಸ್ ಬಗ್ಗೆ ಸ್ಟಂಟ್ ಎಲ್ಲ ನೋಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಈ ಮಾನ್ಸ್ಟರ್ ಟ್ರಕ್ ಶೋ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಅದನ್ನು ಕೂಡ ನಿಮಗೆ ಆದಷ್ಟು ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು, ನಾವು ಕೂಡ ಇದುವರೆಗೂ ಹೋಗಿಲ್ಲ, ಫಸ್ಟ್ ಟೈಮು ಹೋಗ್ತಾ ಇರೋದು. ನಮ್ಮ ಜೊತೆ ಇನ್ನೊಂದು ಕನ್ನಡ ಫ್ಯಾಮಿಲಿ ಕೂಡ ಆ್ಯಡ್ ಆಗ್ತಾರೆ. ಸೊ ಹಾಗಾಗಿ ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಆ ಶೋಗೆ ಕರ್ಕೊಂಡು ಹೋಗ್ತೀನಿ. ಹಾಗೆ ನೀವು ನೋಡಿದ್ರೆ ಇವತ್ತು ನಾನು ಏನು ಹಾಕಿದ್ದೀನಪ್ಪ ಅಂತಂದರೆ, ಎಷ್ಟು ಜೊತೆ ಕೇಳ್ತಾ ಇರ್ತೀರಾ ಹಾಗಾಗಿ ಹೇಳ್ಬಿಡ್ತೀನಿ. ನಾನು ಇವತ್ತು ಲಿಪ್ಸ್ಟಿಕ್ ಶೇಡ್ ಬಂದು ಮೆಬ್ಲಿನ್ ಬ್ರ್ಯಾಂಡಲ್ಲಿ ನಾನು ರೊಮ್ಯಾಂಟಿಕ್ ಪಿಂಕ್ ಲಿಪ್ಸ್ಟಿಕ್ ಹಾಕಿದ್ದೀನಿ. ಇದು ಬಂದು ಮ್ಯಾಟ್ ಫಿನಿಶಿಂಗ್ ಇರೋದು, ಅದು ಸ್ವಲ್ಪ ಲೈಟಾಗೇ ಅಪ್ಡೇಟ್ ಅಂತೀನಿ, ವಿಡಿಯೋಸ್ ಮಾಡಿ ಮಾಡಿ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಲೈಟಾಗೇ ಅದನ್ನು ಹಚ್ಕೊಂಡಿದ್ದೀನಿ. ಇದನ್ನು ಡಾರ್ಕಾಗಿ ಪಾರ್ಟಿಗೆಲ್ಲ ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಶೇಡ್ ಬಂದು. ಹಾಗೆ ಜಾಕೆಟ್ ಬಂದು ನಾನು ಮೈಕಲ್ ಕೋರ್ಸ್ MK ಇದು ಮೈಕಲ್ ಕೋರ್ಸ್ ಹಾಕಿದ್ದೀನಿ. ಸೊ ಈ ಥರ ಇದಕ್ಕೆ ಹುಡಿ ಇದೆ, ಕ್ಯಾಪ್ ಇದೆ, ಬಟ್ ಇದನ್ನು ಸ್ವಲ್ಪ ಲೈಟ್ ವೈಟ್ ಆಗಿರೋದ್ರಿಂದ ಫೋಟೋಸ್ಗೂ ಚೆನ್ನಾಗಿ ಬರುತ್ತೆ. ಇವತ್ತು ಡೇ ಕೂಡ ಅಷ್ಟು ಚಳಿ ಇಲ್ಲ, ಹಾಗಾಗಿ ಈ ಥರ ಜಾಕೆಟ್ ಹಾಕೊಂಡಿದ್ದೀನಿ, ಕಾಣ್ತಾ ಇದೆಯಾ? ಹಾಗೆ ಇವತ್ತು ಹ್ಯಾಂಡ್ ಬ್ಯಾಗ್ ಬಂದುಬಿಟ್ಟು ಇದರಲ್ಲಿ ನಾನು ಸನ್ ಗ್ಲಾಸ್ ಇಟ್ಕೊಂಡಿದ್ದೀನಿ, ಸ್ವಲ್ಪ ಲಿಪ್ಸ್ಟಿಕ್, ಹಾಗೆ ನನ್ನ ಕಾರ್ಡ್ಸ್ ಇರುತ್ತೆ, ಐಡಿ ಕಾರ್ಡ್ಸ್ ಎಲ್ಲ ಇರುತ್ತೆ ಇದರಲ್ಲಿ, ಹಾಗೆ ಒಂದು ಕೋಮ್ ಅಷ್ಟೇ ಇರೋದು, ಇದು ಈಸಿ ಟು ಕ್ಯಾರಿ ಇದರಲ್ಲಿ, ಮತ್ತು ಸ್ವಲ್ಪ ATM ಕಾರ್ಡ್ಸ್ ಆ ಥರ ಇರುತ್ತೆ ಅಷ್ಟೆ, ಜಾಸ್ತಿ ಏನೂ ಇಲ್ಲ. ಹಾಗೆ ನನ್ನ ಟ್ರೈಪಾಡ್ ಗಿಂಬಾಲ್ ಕೂಡ ಇದರೊಳಗಡೆ ನೀಟಾಗಿ ಫಿಟ್ ಆಗುತ್ತೆ, ಹಾಗಾಗಿ ಇದನ್ನು ಕ್ಯಾರಿ ಮಾಡ್ತಾ ಇದ್ದೀನಿ. ಈ ಹ್ಯಾಂಡ್ ಬ್ಯಾಗ್ ಬಂದು ಮೈಕಲ್ ಕೋರ್ಸ್ ಬ್ರ್ಯಾಂಡ್. ಸೊ ಹೇಗಿದೆ ನನ್ನಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಹತ್ರ ಕರ್ಕೊಂಡು ಹೋಗ್ತೀನಿ, ಯೂನಿವರ್ಸಿಟಿ ಹತ್ರ ಹೋಗೋಣ. ಏನಕ್ಕೆ ಅಂತಂದರೆ ಇಲ್ಲಿ ಚೆರಿ ಬ್ಲಾಸಮ್ ಟ್ರೀಸ್ ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಸಿಯಾಟಲಲ್ಲಿ ಇದ್ದಾರೋ ಎಲ್ಲ ಯೂನಿವರ್ಸಿಟಿ ಹತ್ರ ಹೋಗೇ ಹೋಗ್ತಾರೆ ಚೆರಿ ಬ್ಲಾಸಮ್ ಟ್ರೀಸ್ ನೋಡೋದಕ್ಕೆ. ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಕ್ಲೋಸ್ ಮಾಡಿದ್ರು ಪ್ಯಾಂಡಮಿಕ್ ಇದ್ದಿದ್ದರಿಂದ. ಸೊ ಈ ವರ್ಷ ಓಪನ್ ಇದೆ, ಹಾಗಾಗಿ ಇವಾಗ ಆಲ್ರೆಡಿ ನೀವು ನೋಡ್ಬೋದು ನಮ್ಮ ಗಾರ್ಡನಲ್ಲೇ ಬನ್ನಿ ತೋರಿಸ್ತೀನಿ. ನಾನು ನಿಮಗೆ ಕಂಪ್ಲೀಟ್ ಒಂದ್ಸಲ ಟೂರ್ ಮಾಡಿಸ್ತೀನಿ. ನೀವು ಇಲ್ಲಿ ನೋಡಿದ್ರೆ ನಮ್ಮ ಗಾರ್ಡನಲ್ಲಿ ಆಲ್ರೆಡಿ ನೋಡಿ ಎಲ್ಲ ಫುಲ್ಲು ಹೂ ಆಗಿದ್ವು, ಫುಲ್ ಹೂ ಬಿಟ್ಬಿಟ್ಟು ಇವಾಗೆಲ್ಲ ಎಲೆಗಳಾಗಿ ಟರ್ನ್ ಆಗ್ತಾ ಇದೆ. ಇದು ಬಂದು ಪೇರ್ಸ್ ಟ್ರೀ, ಇಲ್ಲಿ ಪೇರ್ಸ್ ಬಿಡುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ, ಇದರಲ್ಲೇ ಒಂದು 3 ಥರ ಹಣ್ಣು ಬಿಡುತ್ತೆ. ನೀವು ನೋಡ್ಬೋದು ಟೇಪ್ ಹಾಕಿದ್ದಾರೆ, ಡಿಫ್ರೆಂಟ್ ಆಗಿರೋದು ಬಿಡುತ್ತೆ. ಸೊ ಇದನ್ನೆಲ್ಲ ನೋಡ್ಕೊಂಬಿಡಿ, ಆಮೇಲೆ ಒಂದ್ಸಲ ತೋರಿಸ್ತೀನಿ ನಿಮಗೆ. ಇಲ್ಲೂ ಕೂಡ ಅಷ್ಟೇ ನೋಡಿ, ಈ ಥರ ಎಲ್ಲ ಫುಲ್ಲು ಎಲೆಗಳಾಗಿ ಟರ್ನ್ ಆಗಿದೆ. ಹಾಗಾಗಿ ನಿಮಗೆ ಫಸ್ಟ್ ಚೆರಿ ಬ್ಲಾಸಮ್ ಟ್ರೀಸ್ನ ಟೂರ್ ಮಾಡಿಸೋಣ ಅಂತ ಅಂದ್ಕೊಂಡು ಇವಾಗ ಎರಡನ್ನೂ ಕವರ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನೀವು ಅಲ್ಲಿ ಫುಲ್ ನೋಡ್ಬೋದು ನಮ್ಮ ಇದು ಗಾರ್ಡನ್ ಏರಿಯಾ ಏನಿದೆ, ಇದು ಬಂದು ತುಂಬ ಬ್ಯೂಟಿಫುಲ್ ಆಗಿದೆ.
ಮೇನ್ ಆಗಿ ನಮಗೆ ಇಲ್ಲಿ ಪಾರ್ಕ್ ಬರುತ್ತೆ. ಹಿಂದೆ ಫುಲ್ ಪಾರ್ಕ್ ವ್ಯೂ ಗ್ರೀನರಿ ನೋಡ್ತೀವಿ. ಬೆಳಿಗ್ಗೆ ಬೆಳಿಗ್ಗೆನೆ ಫುಲ್ ಹಸಿರು, ಅಚ್ಚ ಹಸಿರಾಗಿರೋ ಹಸಿರು ನೋಡ್ತೀವಿ, ಕಣ್ಣು ತುಂಬನೇ ತಂಪು ಅನಿಸುತ್ತೆ. ಹಾಗೆ ನೀವು ಅಲ್ಲೆಲ್ಲ ನೋಡಿದ್ರೆ ಫುಲ್ಲು ಚಂದ. ಕಡೆ ತೋರಿಸಿ, ಚಂದನೇ ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ ಇವತ್ತು. ಸೊ ಸಟರ್ಡೆ ಇವತ್ತು, ಶನಿವಾರ ಇಲ್ಲಿ. ಸೊ ಹಾಗಾಗಿ ಅವ್ರು ಸ್ವಲ್ಪ ನನಗೆ ವಿಡಿಯೋ ಶೂಟ್ ಹೆಲ್ಪ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ನೀವು ಅಲ್ಲೆಲ್ಲ ನೋಡಿದ್ರೆ ಆ ಕಡೆ ತೋರಿಸ್ಬಿಡಿ ಅವರಿಗೆ. ಅಲ್ಲೂ ಕೂಡ ಅಷ್ಟೇ, ಚೆರಿ ಬ್ಲಾಸಮ್ ಟ್ರೀಸ್ ಕಾಣ್ತಾ ಇದೆ ನೋಡಿ. ಅಂದರೆ ಇಲ್ಲೂ ಕೂಡ ಈ ಮರದಲ್ಲಿ ಆಲ್ರೆಡಿ ಎಲ್ಲ ಹೂಗಳು ಬಿಟ್ಟಿದೆ. ಸೊ ಅದೆಲ್ಲ ಕಾಣ್ತಾ ಇದೆ ನೋಡಿ, ಫುಲ್ಲು ಕಾಣ್ತಾ ಇದೆಯಾ. ಅಂದರೆ ನಾನು ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬಟ್ ಆದ್ರೂ ಇಲ್ಲಿ ನಮ್ಮ ಮನೆ ಹತ್ರ ಹಿಂದೆ ಯಾವ ಥರ ಕಾಣ್ತಾ ಇದೆ ಅಂತ ನಿಮಗೆ ತೋರಿಸೋಣ ಅಂತ. ಸೊ ನೋಡಿ ಯಾವ ಥರ ಕಾಣ್ತಾ ಇದೆ, ಅಲ್ಲಿ ಎಲ್ಲ ಫುಲ್ ಪಿಂಕ್ ಆಗಿ ಕಾಣ್ತಾ ಇದ್ವು ಫುಲ್ ಎಲ್ಲ ಮರಗಳು. ಬನ್ನಿ, ಆಲ್ರೆಡಿ ಟೈಮ್ ಆಗಿದೆ, ಎರಡು ಕೂಡ ಕವರ್ ಮಾಡೋದಕ್ಕೆ ನಾವು ಲೇಟಾಗಿ ಹೊರಡ್ತಾ ಇದ್ದೀನಿ. ಶೋ ಟೈಮ್ ನಿಯರ್ ಆಗಿ ಪ್ಲಾನ್ ಮಾಡಿಕೊಂಡು, ಇವಾಗ ಬಿಸಿಲಿದೆ ಇಲ್ಲಿ, ಯಾವ ಕ್ಲೈಮೇಟ್ ಯಾವ ಥರ ಆಗುತ್ತಾ ಎಳೋದಕ್ಕಾಗಲ್ಲ. ಬನ್ನಿ ಫಸ್ಟು ಹೊರಡ್ಬಿಡೋಣ, ಓಕೆನಾ? ಸಿಟಿ ಹತ್ರ ರೀಚ್ ಆಗಿದ್ದೀವಿ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾನೇ ಕ್ರೌಡ್ ಇದೆ. ಫ್ಲವರ್ ಮರ ಇದೆ, ಎಷ್ಟು ದೊಡ್ಡದಾಗಿದೆ ಅಂತ. ಬ್ಯೂಟಿಫುಲ್ ಆಗಿರೋ ಫ್ಲವರ್ ಟ್ರೀಸ್ ನೋಡ್ತೀರಾ. ಒಳಗಡೆ ಹಾಗೆ ಟೂರ್ ಮಾಡಿಸ್ತೀನಿ, ತುಂಬಾ ಕ್ರೌಡ್ ಇದೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಇವಾಗ ಇಲ್ಲಿ ಟೈಮ್ ಬಂದು 5 ಗಂಟೆ, ಸಂಜೆ 5-5:30 ಆಗ್ತಾ ಇದೆ. ಆದ್ರೂ ಫುಲ್ ಎಲ್ಲ ಕ್ರೌಡ್ ಇದೆ, ಚಳಿ ಇವಾಗ ಇನ್ನೂ ಜಾಸ್ತಿ ಆಗಿದೆ. ಬನ್ನಿ ಒಂದು ಚೆರಿ ಬ್ಲಾಸಮ್ ಟ್ರೀಸ್ ಹತ್ರ ಎಲ್ಲ ಕರ್ಕೊಂಡು ಹೋಗ್ತೀನಿ, ಒಂದು ಫುಲ್ ಹಾಗೇ ಟೂರ್ ಮಾಡಿಕೊಂಡು ಸ್ಟೇಡಿಯಂ ಹತ್ರ ಹೋಗೋಣ, ಓಕೆನಾ? ಇಲ್ಲಿ ತುಂಬಾ ಜನ ಎಲ್ಲ ಫೋಟೋಶೂಟ್ ಮಾಡಿಸ್ಕೊಳಕ್ ಬರ್ತಾರೆ. ನಾವು ಇಲ್ಲಿ ನಮ್ಮ ಸೆಕೆಂಡ್ ಇಯರ್ ವೆಡ್ಡಿಂಗ್ ಆನಿವರ್ಸರಿಗೆ ಇಲ್ಲೇ ಯೂನಿವರ್ಸಿಟಿ ಹತ್ರನೇ ಫೋಟೋಶೂಟ್ ಮಾಡಿಸಿದ್ದು. ಅವಾಗ ವಿಂಟರ್ ಟೈಮಲ್ಲಿ ಮಾಡಿಸಿದ್ದು.
ಜನ ವೆಡ್ಡಿಂಗ್ ಫೋಟೋಗ್ರಫಿ ಮಾಡಿಸ್ತಾರೆ ಈ ಬಿಲ್ಡಿಂಗ್ ಮುಂದೆ. ಇಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಕೂಡ ತಗಸ್ಕೊಂಡಿದೀವಿ ಇಲ್ಲಿ. ಚೆರಿ ಬ್ಲಾಸಮ್ ಟ್ರೀಸ್ ಕಾಣಿಸ್ತಿದೆ ಅಲ್ವಾ ನೋಡಿ, ತುಂಬಾ ತುಂಬಾನೇ ಕ್ರೌಡ್ ಇದೆ. ಬನ್ನಿ ಹತ್ರ ಹೋಗೋಣ. ಕ್ರೌಡ್ ಇದೆ ಅಂತ ಫುಲ್ಲು ಎಲ್ಲೂ ಕೂರೋದಕ್ಕೂ ಆಗಲ್ಲ, ಅಷ್ಟೊಂದು ಕ್ರೌಡ್ ಇದೆ. ಇವಾಗ ಇಲ್ಲಿ ಟೈಮ್ ಬಂದು ನಾನು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ 5:30 ಮೇಲಾಗಿದೆ, ಚಳಿ ಸ್ಟಾರ್ಟ್ ಆಗಿದೆ. ಆದರೂ ಎಲ್ಲ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಮರಗಳು.
ನಿಮಗೂ ಚೆರಿ ಬ್ಲಾಸಮ್ ಟ್ರೀಸ್ ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಬನ್ನಿ, ಆಲ್ರೆಡಿ ಟೈಮ್ ಆಗ್ತಾ ಇದೆ, ಸ್ಟೇಡಿಯಂ ಹತ್ರ ಹೋಗೋಣ. ಓಕೆನಾ? ಹೋಗ್ತಿರೋ ಶೋ ಎಷ್ಟು ಬಂದು ಮಾನ್ಸ್ಟರ್ ಜಾಮ್ ಅಂತ ನೋಡಿ, ಎಷ್ಟು ಜನ ಹೋಗ್ತಿದ್ದಾರೆ ಅಂತ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಸ್ಟೇಡಿಯಂ ಬಂದು ತುಂಬಾ ದೊಡ್ಡದಾಗಿರುತ್ತೆ. ನಾವು ಯಾವಾಗ್ಲೂ ಮ್ಯೂಸಿಕ್ ಕಾನ್ಸರ್ಟ್ ಎಲ್ಲ ಇದ್ದಾಗ ಬರ್ತಾ ಇರ್ತೀವಿ. ಇದು ಫಸ್ಟ್ ಟೈಮು ಈ ರೀತಿಯಾಗಿರೋ ಶೋ ನೋಡೋದಕ್ಕೆ ಬಂದಿರೋದು. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ಟಿಕೆಟ್ನ ತೊಗೊಂಡಿದ್ರು, VIP ಟಿಕೆಟ್ನ ಬುಕ್ ಮಾಡಿದ್ದು. ನಾವು ಕ್ಲಬ್ ಹೌಸಲ್ಲಿ ಕುತ್ಕೊಂಡು ನೋಡೋ ಥರ ಬುಕ್ ಮಾಡಿದ್ದು. ಕುತ್ಕೊಂಡು ನೋಡೋದ್ರಿಂದ ಫುಲ್ ಎಲ್ಲ ಕಡೆನೂ ವ್ಯೂ ಕಾಣಿಸುತ್ತೆ. ಕ್ರೌಡ್ ನೋಡಿಕೊಂಡು ನಾವು ಶೋನ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಇದು VIP ಟಿಕೆಟ್ ಬಂದು ಎಕ್ಸ್ಪೆನ್ಸಿವ್ ಇತ್ತು. ರೆಗ್ಯುಲರಾಗಿ ಹೊರಗಡೆ ಹಾಗೆ ಸ್ಟೇಡಿಯಮಲ್ಲಿ ಕುತ್ಕೊಂಡು ಈ ಥರ ರೆಗ್ಯುಲರ್ ಸೀಟ್ಸ್ ಆದರೆ $20 ಏನೋ ಇತ್ತು. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂಥ ಶೋ ಅನಿಸುತ್ತೆ. ನಾವು ಕೂಡ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿದ್ವಿ. ಈ ಥರ ಟ್ರಕ್ಕಲ್ಲಿ ಸ್ಟೆಂಟ್ ಎಲ್ಲ ಮಾಡ್ತಿರ್ತಾರೆ, ಈ ಥರ ಕ್ಯೂಟ್ ಕ್ಯೂಟ್ ಆಗಿರೋ ಟ್ರಕ್ಕಲ್ಲಿ. ಸೊ ಅದು ಲೆವೆಲ್ಸ್ ಇರುತ್ತೆ, ಅದರಲ್ಲಿ ಲೆವೆಲ್ಸಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸ್ಟೆಂಟ್ ಮಾಡ್ತಾರೆ. ಅದ್ರ ಮೇಲೆ ಆಡಿಯನ್ಸು ರೇಟಿಂಗ್ ಮಾಡ್ತಾರೆ, ಅದರಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಫೈನಲ್ ಆಗಿ ಗೊತ್ತಾಗೋವಂಥದ್ದು. ಒಂಥರ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಇವಾಗ ಇನ್ನೇನು ಇಲ್ಲಿ ಸ್ಪ್ರಿಂಗ್ ಟೈಮು, ಈ ಥರ ಎಲ್ಲ ಇವಾಗ ಈವೆಂಟ್ಸ್ ಇನ್ನೂ ಜಾಸ್ತಿ ಶುರುವಾಗ್ತಾ ಇರುತ್ತೆ. ನಿಮಗೂ ಕೂಡ ನೋಡಿಬಿಟ್ಟು ಖುಷಿಯಾಗುತ್ತೆ ಅಂತ ಅಂದ್ಕೊಂತೀನಿ. ನಾನು ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ. ಇನ್ನೂ ತುಂಬಾ ಇದೆ, ಆಲ್ಮೋಸ್ಟು 3 ಗಂಟೆಗಳ ಕಾಲ ನಾವು ಕೂತ್ಕೊಂಡು ನೋಡಿದ್ದು. ಹಾಗೆ ನೆಕ್ಸ್ಟು ಬಂದು ನೀವು ಈ ಸ್ಟೇಡಿಯಂ ಎಷ್ಟು ದೊಡ್ಡದಾಗಿದೆ ಅಂತ ನೋಡಿದ್ರೆ 40,000 ಜನದ ಮೇಲೆ ಕೂತ್ಕೊಂಡು ನೋಡ್ಬೋದು. ನೋಡಿ ಚಂದು ಮತ್ತು ಹಾಗೆ ನಮ್ಮ ಫ್ರೆಂಡ್ ಅವರ ಫಾದರ್ ಕೂಡ ಇದ್ದಾರೆ ನಮ್ಮ ಜೊತೆ. ಸೊ ತುಂಬಾ ಚೆನ್ನಾಗಿತ್ತು, ಒಂಥರ ಫನ್ ಇತ್ತು, ಫ್ಯಾಮಿಲಿ ಫನ್ ಥರ.
ಕ್ಲಬ್ಹೌಸಿಂದ ನೋಡಿದಾಗ ನಮಗೆ ಅಷ್ಟು ರಿಯಲ್ ಫೀಲ್ ಗೊತ್ತಾಗೋದಿಲ್ಲ, ಅದು ಫುಲ್ಲು ಸೌಂಡ್ ಎಲ್ಲ ಯಾವ ರೀತಿ ಆಗುತ್ತೆ ಅಂತ. ಅದೇ ನಾವು ಈ ಥರ ಔಟ್ಡೋರ್ ಸಿಟ್ಟಿಂಗ್ ಏರಿಯಾಗೆ ಬಂದು ನೋಡಿದ್ರೆ ಫುಲ್ಲಲ್ಲಿ ಸೌಂಡು ಮತ್ತು ಸ್ಟ್ರೆಂತ್ ಮಾಡಬೇಕಾದ್ರೆಲ್ಲ ನಮಗೆ ಅದು ಇನ್ನೂ ತುಂಬ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಬಟ್ ಹೊರಗಡೆ ಸ್ವಲ್ಪ ಚಳಿ ಇತ್ತು, ಸೊ ಹಾಗಾಗಿ ಮತ್ತೆ ಒಳಗಡೆನೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ. ಹಾಗೆ ಕ್ಲಬ್ ಹೌಸಲ್ಲಿ ನಮಗೆ ಎಲ್ಲ ಥರದ್ದು ಫುಡ್ ಫೆಸಿಲಿಟಿ ಎಲ್ಲಾನು ಸಿಗುತ್ತೆ. ಈವನ್ ಅಲ್ಲೂ ಕೂಡ ಆಚೆ ಎಲ್ಲ ಪಾಪ್ಕಾರ್ನ್ ಆ ಥರ ಎಲ್ಲ ಕೂಡ ತೊಗೋಬೋದು. ಬಟ್ ಇಲ್ಲಿ ಕ್ಲಬ್ ಹೌಸಲ್ಲಿ ನಮಗೆ ಆದಂಥ ಒಂದು ಸಿಟ್ಟಿಂಗ್ ಏರಿಯಾ ಇರುತ್ತೆ, ಫುಲ್ ಎಲ್ಲ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ನೋಡ್ಬೋದು. ಸೊ ಆಲ್ಮೋಸ್ಟು ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋ ಥರದ್ದು ಶೋ ಇದು, ತುಂಬಾ ಇಷ್ಟ ಆಯಿತು. ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ನೀವೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಿದ್ರೆ, ನನ್ನ ಹೆಸರು ಪ್ರಿಯಾ, ನಾನು ಅಮೆರಿಕದಿಂದ ಕನ್ನಡ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ ಕಡೆಯಿಂದ ನಂಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ಯಾರೆಲ್ಲ ನನ್ನ ಸೆಲೆಬ್ರೇಷನ್ಸ್ ವಿಡಿಯೋಸ್, ಟ್ರಾವೆಲ್ ವಿಡಿಯೋಸ್ ನೋಡಿಲ್ಲ ಅಂತಂದ್ರೆ ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ ಅಲ್ಲಿ ಚೆಕ್ ಮಾಡಿ ನೀವೆಲ್ಲ ವಿಡಿಯೋಸ್ನ ಎಂಜಾಯ್ ಮಾಡ್ಬೋದು. ಓಕೆನಾ? ನಾನು ನಿಮ್ಮನ್ನ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್, ಬಾಯ್.